ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಥರ ಒಳ್ಳೆ ಒಳ್ಳೆ ಟೆಕ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಡಿಫಿಯನ್ನು ಹಾಕ್ತಾ ಇರ್ತೀರ. ಒಬ್ರೊಬ್ರು ಯಾವಾಗೂ ಒಂದು ಹಾಕಿ ಒಂದು ಸತಿ ಹಾಕಿ ಡಿಫಿಯನ್ನ ಚೇಂಜೇ ಮಾಡೋಕ್ಕೆ ಹೋಗಲ್ಲ. ಇನ್ನಿಷ್ಟು ಜನ ಇರ್ತಾರೆ ಏನಪ್ಪ ಅಂದರೆ ಅವಾಗವಾಗ ಡಿ ಪಿ ಸಿಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಡಿ ಪಿ ಹುಚ್ಚು ಜಾಸ್ತಿನೇ ಇರುತ್ತೆ ಅವರಿಗೆ. ಏನಪ್ಪ ಅಂದರೆ ನಮ್ಮ ಡಿ ಪಿಯನ್ನ ಯಾರು ನೋಡಿದ್ದಾರೆ ಅಂತ ತಿಳ್ಕೊಬೇಕು. ನಮ್ಮ ಹುಡುಗಿ ನೋಡಿದಾರ, ನಮ್ಮ ರಿಲೇಷನ್ ನೋಡಿದಾರ, ನಮ್ಮ ಫ್ರೆಂಡ್ ನೋಡಿದಾರ ಅಂತ ಈ ಥರ ತಿಳ್ಕೊಬೇಕಂತ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ. ಆ ಥರ ನೀವು ಕೂಡ ಹೇಗೆ ನಿಮ್ಮ ಮಾಡಿದ ಡಿ ಪಿಯನ್ನ ಯಾರು ನೋಡಿದ್ದಾರೆ ಅಂತೇಳಿ ನೀವು ಕೂಡ ತಿಳ್ಕೊಬೋದು. ಅದು ಹೇಗಂತ ತಿಳಿಸ್ಕೊಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ನಾನು ಕೆಳಗಡೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ತೀನಿ. ಹೋಗಿ ಫಸ್ಟ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ನಾನು ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್, ಅಲ್ಲೇ ಈ ಒಂದು ಅಪ್ಲಿಕೇಶನ್ ಲಿಂಕ್ ಆಗಿರ್ತೀನಿ, ವಾಟ್ಸಪ್ ಡಿ ಪಿ ವ್ಯೂವರ್ ಅಂತೇಳಿ. ಈ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ಡೈರೆಕ್ಟ್ ಡೌನ್ಲೋಡ್ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಂಡು ಇಲ್ಲಿ ಕೇಳೋ ಪರ್ಮಿಷನ್ಗೆಲ್ಲ ನೀವು ಅಲೋ ಮಾಡ್ಕೊಳ್ಳಿ. ಅಲೋ ಮಾಡ್ಕೊಂಡು ಫ್ರೆಂಡ್ಸ್, ಇಲ್ಲಿ ನೀವು ಯಾರ್ಯಾರು ನಿಮ್ಮ ಸ್ಟೇಟಸ್ ನೋಡಿದ್ದಾರೆ ಮತ್ತು ಯಾರ್ಯಾರು ನಿಮ್ಮ ಡಿ ಪಿ ನೋಡಿದ್ದಾರೆ ಅಂತ ಎಲ್ಲ ತಿಳ್ಕೊಬೋದು. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಡಿ ಪಿಯನ್ನು ಯಾರ್ಯಾರು ಯಾವ ಒಂದು ಟೈಮಲ್ಲಿ ನೋಡಿದ್ದಾರೆ ಅಂತೇಳಿ ಎಲ್ಲ ಒಂದು ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಇಲ್ಲಿ ನಾನು ಡಿ ಪಿಯನ್ನು ಯಾರ್ಯಾರು ನೋಡಿದ್ದಾರೆ ಅಂತೇಳಿ ಎಲ್ಲ ಶೋ ಆಗ್ತಾ ಇದೆ. ಇದೇ ಥರನೇ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಈ ವಿಡಿಯೋ ನಿಮ್ಮ ಚಾನಲಲ್ಲಿ ಡೈಲಿ ವೀಡಿಯೋಸ್ಗಳು ಈ ಥರ ಕಂಟಿನ್ಯೂ ಆಗಿ ನಿಮ್ಮ ಮೇಲಿಂದ ಬರುತ್ತೆ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.